ವೆಲ್ಕಮ್ ಬ್ಯಾಕ್. ಚಾಮರಾಜನಗರದಲ್ಲಿ ಆಕ್ಸಿಜನ್ ಸಪ್ಲೈ ಆಗಲಿಲ್ಲ, ಸಮಸ್ಯೆ ಆಯಿತು, 24 ಮಂದಿ ಸಾವನ್ನಪ್ಪಿದ್ದಾರೆ ಅನ್ನೋ ಆರೋಪ. ಇದೀಗ ಆರೋಗ್ಯ ಸಚಿವ ಡಾಕ್ಟರ್ ಸುಧಾಕರ್ಗೆ ಮುಖ್ಯಮಂತ್ರಿಗಳು ತುರ್ತು ಬುಲಾವ್ ಕೊಟ್ಟಿದ್ದಾರೆ, ಬನ್ನಿ ಅರ್ಜೆಂಟ್ ಮಾತಾಡಬೇಕು ಅಂತ. ಸಿಎಂ ಭೇಟಿಗೆ ಹೊರಟರು ಆರೋಗ್ಯ ಸಚಿವ ಡಾಕ್ಟರ್ ಸುಧಾಕರ್. ಈ ಕ್ಷಣ ನೋಡ್ತಾ ಇದ್ದೀರಾ ಬ್ರೇಕಿಂಗ್ ನ್ಯೂಸ್. ಸುಧಾಕರ್ ವಿರುದ್ಧ ಮುಖ್ಯಮಂತ್ರಿಗಳು ಕೂಡ ಕೆಂಡಾಮಂಡಲಾಗಿದ್ದಾರಂತೆ. ನಿರ್ಲಕ್ಷ್ಯಕ್ಕೆ ಕಾರಣ ಏನು, ರಿಪೋರ್ಟ್ ಕೊಡಿ ಅಂತ ಸುಧಾಕರ್ಗೆ ವರದಿ ಕೇಳಿದ್ದಾರೆ ಮುಖ್ಯಮಂತ್ರಿಗಳು. ಮುಖ್ಯ ಕಾರ್ಯದರ್ಶಿ ಪಿ ರವಿಕುಮಾರ್ ತರಾಟೆ ತೆಗೆದುಕೊಂಡಿದ್ದಾರೆ, ಇನ್ನೊಂದು ಗಂಟೆಯೊಳಗೆ ವರದಿಗೆ ಸೂಚನೆ ಕೊಟ್ಟಿದ್ದಾರೆ. ಚಾಮರಾಜನಗರ ಜಿಲ್ಲೆಯಲ್ಲಿ ಆಕ್ಸಿಜನ್ ಕೊರತೆ ವಿಚಾರದ ಬಗ್ಗೆ ಮಾಹಿತಿ ಸಂಗ್ರಹಿಸಲು ಕೂಡ ಕರೆ ಮಾಡಿದ್ದಾರೆ. ಈ ಕ್ಷಣ ಬರ್ತಿರುವಂತಹ ಬ್ರೇಕಿಂಗ್ ನ್ಯೂಸ್ ಹೇಳ್ತಾ ಇದೆ, ಇದೊಂದು ರೀತಿ ಈ ತಪ್ಪಾಗಬಾರ್ದಾಗಿತ್ತು, ಬಟ್ ತಪ್ಪಿಗೆ ಆಯಿತು, ಅದರ ಹೊಣೆ ಹೊರಬೇಕು. ಇನ್ನು ಸರ್ಕಾರ ಅಧಿಕೃತವಾಗಿ ಪ್ರಕಟ ಮಾಡಿಲ್ಲ, ಇನ್ನು ಡಾಕ್ಟರ್ ಸುಧಾಕರ್ ಅವರು ಮಾತಾಡಿಲ್ಲ. ಆಕ್ಸಿಜನ್ ಸಿಗದೆ 24 ಮಂದಿ ಸಾವನ್ನಪ್ಪಿದ್ದಾರೆ. ಇಮಿಡಿಯೇಟ್ ಆಗಿ ಮುಖ್ಯಮಂತ್ರಿಗಳು ಇದೀಗ ಡಾಕ್ಟರ್ ಸುಧಾಕರ್ ಅವರನ್ನ ಕರೆದಿದ್ದಾರೆ, ರಿಪೋರ್ಟ್ ಕೊಡಿ ಅಂತ ಕೇಳಿದ್ದಾರೆ. ಮತ್ತಷ್ಟು ಮಾಹಿತಿ ನನ್ನ ಸಹೋದ್ಯೋಗಿ ಚಿದಾನಂದ ಪಟೇಲ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಪಟೇಲ್ರೆ, ಏನಾಗ್ತಿದೆ ಅಪ್ಡೇಟ್ಸ್ ಅಲ್ಲಿ? ಹರೀಶ್ ನಾಗರಾಜ್, ಇದು ಆಡಳಿತ ವ್ಯವಸ್ಥೆಗೆ ಇಡತಕ್ಕಂತ ಕನ್ನಡಿ, ಇಡೀ ರಾಜ್ಯ ತಲೆತಗ್ಗಿಸುವಂತ ಪ್ರಕರಣ ಅಂತ ಹೇಳಿದ್ರು ತಪ್ಪಾಗ್ಲಾರದು. ಯಾಕಂತ ಹೇಳಿದ್ರೆ ಆಕ್ಸಿಜನ್ ಕೊರತೆಯಿಂದ ಒಬ್ರು ಇಬ್ರು ಮೂರಲ್ಲ 24 ಜನ ಬರೋಬ್ಬರಿ ಸಾಯ್ತಾರೆ ಅಂತ ಹೇಳಿದ್ರೆ ಅಲ್ಲಿನ ಜಿಲ್ಲಾಡಳಿತದ ವ್ಯವಸ್ಥೆ ಮತ್ತೆ ಏರ್ಪಾಡು ಮತ್ತೆ ಸರ್ಕಾರ ಕೋವಿಡ್ ಅನ್ನ ಯಾವ ರೀತಿ ಅದನ್ನ ಏನು ಮೇಂಟೈನ್ ಮಾಡ್ತಿದೆ ಅನ್ನೋದಕ್ಕೆ ಇದು ಸ್ಪಷ್ಟವಾದ ಉದಾಹರಣೆ. ಈ ಸಂಬಂಧಪಟ್ಟಾಗೆ ಇದು ಇದೀಗ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪನವರು ಕೂಡ ಆರೋಗ್ಯ ಸಚಿವ ಡಾಕ್ಟರ್ ಸುಧಾಕರ್ ಮೇಲೆ ಇದೇ ಕಾರಣಕ್ಕಾಗಿ ದಿಢೀರ್ನೇ ತಮ್ಮ ನಿವಾಸಕ್ಕೆ ಬರುವಂತೆ ಬುಲಾವನ್ನು ನೀಡಿದ್ರೆ ಇದೀಗ ಆರೋಗ್ಯ ಸಚಿವ ಡಾಕ್ಟರ್ ಸುಧಾಕರ್ ಅವರು ಸಿಎಂ ಮನೆ ಹತ್ತಿರ ಹೊರಟಿದ್ದಾರೆ. ಮತ್ತೊಂದು ಕಡೆ ಜಿಲ್ಲಾಡಳಿತದ ನಿರ್ಲಕ್ಷ್ಯ ಸಂಬಂಧಪಟ್ಟು ಕೂಡ ಮುಖ್ಯಮಂತ್ರಿಗಳು ಕೆಂಡಾಮಂಡಲವಾಗಿದ್ದು ಈ ಸಂಬಂಧಪಟ್ಟಕ್ಕೆ ಸಂಪೂರ್ಣ ವರದಿಯನ್ನ ಮುಖ್ಯಮಂತ್ರಿಗಳು ಕೇಳಿದ್ದಾರೆ. ಈ ಎಲ್ಲದರ ನಡುವೆ ಕರ್ನಾಟಕ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಪಿ ರವಿಕುಮಾರ್ ಅವರು ಚಾಮರಾಜನಗರ ಜಿಲ್ಲಾಧಿಕಾರಿ ಪಿ ರವಿ ಅವರಿಗೆ ಕರೆ ಮಾಡಿ ಲೆಫ್ಟ್ ರೈಟ್ ತೆಗೆದುಕೊಂಡಿರ್ತಕ್ಕಂತ ಪಿ ರವಿಕುಮಾರ್ ಅವರು ನಿಮ್ಗೆ ಆಕ್ಸಿಜನ್ ಕೊರತೆ ಎದ್ದು ಕಾಣ್ತಿದ್ರು ಕೂಡ ಈ ಸಂಬಂಧಪಟ್ಟಕ್ಕೆ ಮಾಹಿತಿ ಇದ್ರು ಕೂಡ ನೀವು ಯಾಕೆ ಅದ್ರ ಬಗ್ಗೆ ನೀವು ಕ್ರಮ ಕೈಗೊಳ್ಳಿಲ್ಲ ಅಂತ ಹೇಳಿ ಅವ್ರ ಮೇಲೆ ತರಾಟೆಯನ್ನು ತೆಗೆದುಕೊಂಡಿದ್ರು. ಜೊತೆಗೆ ಸಂಪೂರ್ಣ ವರದಿಯನ್ನು ಇನ್ನು 1 ಗಂಟೆ ಒಳಗೆ ಕೊಡ್ಬೇಕಂತ ಹೇಳಿ ಸೂಚನೆಯನ್ನು ಕೊಟ್ಟಿದ್ದಾರೆ. ಸೊ ಈ ಸಂಬಂಧಪಟ್ಟಾಗೆ ಇನ್ನೊಂದು ಈ ಸಂಬಂಧಪಟ್ಟಾಗೆ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ಅವರು ಆಂತರಿಕ ತನಿಖೆಗೆ ಸೂಚನೆ ಕೊಟ್ಟಿರುವಂತದ್ದು. ಹಾಗಾಗಿ ಅಲ್ಲಿನ ಜಿಲ್ಲಾ ಆರೋಗ್ಯಾಧಿಕಾರಿಯಿಂದ ಹಿಡಿದು ಜಿಲ್ಲಾಧಿಕಾರಿಗಳು ಮತ್ತು ಆಸ್ಪತ್ರೆ ನಿರ್ಲಕ್ಷ್ಯ ಒಟ್ಟಾರೆ ನಿರ್ಲಕ್ಷ್ಯ ಸಂಬಂಧಪಟ್ಟಾಗೆ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪನವರು ಆಂತರಿಕ ತನಿಖೆಗೆ ಸೂಚನೆಯನ್ನು ಕೊಟ್ಟಿದ್ದಾರೆ. ಒಟ್ಟಾರೆ ಈ ಪ್ರಕರಣದಿಂದ ಸರ್ಕಾರಕ್ಕೆ ತಲೆ ತಗ್ಗಿಸುವಂತ ವಿಚಾರ ಆಗಿರುವಂತದ್ದು. ಈ ತರದ ಪ್ರಕರಣಗಳು ಹಲವಾರು ನಡೀತಾ ಇದೆ, ಒಬ್ರು ಇಬ್ರು ಮೂರು ನಡೀತಾ ಇದೆ, ಅದು ಬ್ಯಾಕ್ ಟು ಬ್ಯಾಕ್ ಆಗ್ತಾನೆ ಇದೆ, ಕೊರತೆ ಇರೋದು ಗೊತ್ತು. ಯಾಕೆ ಅದನ್ನ ಪ್ರೊಯಾಕ್ಟಿವ್ನೆಸ್ ತೋರಿಸಿ ಮೊದಲೇ ಅಡ್ರೆಸ್ ಮಾಡಲ್ಲ? ಈ ತರದೆಲ್ಲ ಆದ್ಮೇಲೆ ಅವಾಗ ಎಲ್ಲರೂ ಓಡ್ಬರ್ತಾರಲ್ಲ, ಯಾಕೆ? ಹರೀಶ್ ನಾಗರಾಜ್, ಆರೋಗ್ಯ ಸಚಿವರಾಗಿರ್ತಕ್ಕಂಥ ಡಾಕ್ಟರ್ ಸುಧಾಕರ್ ಅವರು ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡುವುದು ಮತ್ತು ಮಾಧ್ಯಮಗಳಲ್ಲಿ ಪ್ರಚಾರ ಪಡೆಯುವುದರಲ್ಲಿ ಮಾತ್ರ ಅವರು ಸೀಮಿತ ಆಗಿದ್ದಾರೆ. ಜೊತೆಗೆ ಎಲ್ಲ ಒಂದು ಕಡೆ ಈ ತರದ ಒಂದು ಇಚ್ಛಾಶಕ್ತಿಯ ಕೊರತೆ ಇರುವಂತದ್ದು ಮತ್ತು ಇಡೀ ಕೋವಿಡ್ ವ್ಯವಸ್ಥೆಯಲ್ಲಿ ಆಗ್ತಿರ್ತಕ್ಕಂಥ ಭ್ರಷ್ಟಾಚಾರ, ಸ್ವತಃ ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷ ಆಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರು ಖಾಸಗಿ ಆಸ್ಪತ್ರೆಯ ಮುಖ್ಯಸ್ಥರುಗಳೇ ಕಿಕ್ ಬ್ಯಾಕ್ ಅನ್ನ ಕೇಳ್ತಿದ್ದಾರೆ. ಸುಧಾಕರ್ ಅವರು ಹಳೆ ಬಾಕಿ ಕೊಡ್ಲಿಕ್ಕೆ ಕಮಿಷನ್ ಕೇಳ್ತಿದ್ದಾರೆ. ಒಂದ್ ಸೆಕೆಂಡ್ ಪಟೇಲ್, ಒಂದ್ ಸೆಕೆಂಡ್ ಪಟೇಲ್ರೆ, ನಮ್ಮ